हेलो आंटी। हेलो अनुष्का, बामा A very very happy birthday to you, my dear. Thank you so much, Anushka. This is for you. Auntie, aashirvada maadi. Noor kala channag baalamma. Atte, ol noor kala I manel chanagidra naane niltana misla. Batta kutvante. Sumne nitko. ನಿಮ್ ಬರ್ತ್ಡೇಗೆ ನನ್ ಕಡೆಯಿಂದ ಒಂದ್ ಸ್ಮಾಲ್ ಗಿಫ್ಟ್ ಇದೆ. ಏನು? ತಗೋ. ಪಾರ್ವತಿ, ಅಡುಗೆ ಮನೆ ಅರಸಿ, ಆರಾಮಾಗಿದ್ಯಾ? ಹ್ಞೂ ಮೇಡಮ್. ರೂಪಕ್ಕೆ ತಕ್ಕ ಹಾಗೆ ಸೀರೆ, ಗುಣಕ್ಕೆ ತಕ್ಕ ಹಾಗೆ ಒಡವೆ, ಮಿಂಚ್ತಾ ಇದೆಯಾ? ಗುಡ್. ಇವತ್ತು ನಿನ್ನ ಮದುವೆ ಅಂತ ಗೊತ್ತಾಯ್ತು ಪಾರ್ವತಿ, ಅದಕ್ಕೆ ಒಂದು ಸಣ್ಣ ಗಿಫ್ಟ್ ತಂದಿದ್ದೀನಿ. ಅಭಿಷೇಕ್, ಪಾರ್ವತಿ ತಗೋ. ಅಯ್ಯೋ, ಪಾರ್ವತಿಗಿದೆಲ್ಲ ಯಾಕಮ್ಮ? ಇಟ್ಕೊಳ್ಳಿ. ಯಾಕೆ? ಮುಸ್ರೆ ತಿಕ್ಕೋರ್ಗೆ, ತಂಗ್ಳು ತಿನ್ನೋರ್ಗೆ ಕನ್ಸ್ಗಳಿರ್ಬಾರ್ದ? ನಮ್ ಮನೇಲಿ ಒಂದ್ ವಾಡಿಕೆ ಇದೆ, ಕೆಲಸದವ್ರಿಗೆ ಕೊಡೋ ಗಿಫ್ಟ್ ಕೂಡ ಕಾಸ್ಟ್ಲಿ ಗಿಫ್ಟೇ ಆಗಿರ್ಬೇಕು ಅಂತ. ಇಲ್ಲ ಅಂದ್ರೆ ಕೆಲಸದವರು ಕಳ್ಳರಾಗೋ ಎಲ್ಲಾ ಸಾಧ್ಯತೆ ಇರುತ್ತಂತೆ. ನಿಮ್ಗೆ ಹೇಳಿಲ್ಲ, ಲೋಕರೂಢಿಯಾಗಿ ಹೇಳ್ದೆ ಅಷ್ಟೆ. ತಗೋ ಪಾರ್ವತಿ. ತಗೋಮ್ಮ. ಆಂಟಿ, ಮದ್ವೆ ಆಗ್ತಿರೋ ಪಾರ್ವತಿಗೆ ನನ್ ಕಡೆಯಿಂದ ಒಂದಷ್ಟು ಟಿಪ್ಸ್ ಕೊಡ್ಲಾ? ಖಂಡಿತವಾಗ್ಲೂ ಅನುಷ್ಕಾ. ವಿವೇಕ ಇರೋರು ಸಜೆಸ್ಟ್ ಮಾಡೋದಕ್ಕೆ, ಟಿಪ್ಸ್ ಕೊಡೋದಕ್ಕೆ ಅನುಮತಿ ಕೇಳ್ಬೇಕಾ? ಧಾರಾಳವಾಗಿ ಕೊಡಮ್ಮ. ಪಾರ್ವತಿ ಬಾ. ಪಾರ್ವತಿ ಹೇಳಿ ಮೇಡಮ್. ನಾವು ಎಸಿ ಅಂಗಡಿಲಿ ಶೋಗೆ ಇಟ್ಟಿರೋ ಚಪ್ಪಲಿ ಕೊಂಡ್ಕೋತೀವಿ. ಯಾಕೆ ಹೇಳು? ಚಪ್ಪಲಿ ಎಸಿ ಅಂಗಡಿದೆ, ಆದ್ರೂ ಹಾಕೊಳ್ಳೋದು ಕಾಲಿಗೆ. ಕಾಸ್ಟ್ಲಿ ಚಪ್ಪಲಿ ಅಂತ
ತಲೆ ಮೇಲೆ ಹೊತ್ಕೊಂಡು ಓಡಾಡಕ್ಕಾಗತ್ತಾ? ಕಾಲಿಗೆ ಕಲ್ಲು ಮುಳ್ಳು ಚುಚ್ಚತೆ ಇದ್ದಾಗ ನೋಡ್ಕೊಳ್ಳೋದು ಚಪ್ಪಲಿ ಧರ್ಮ. ಚಪ್ಪಲಿ ಎಲ್ಲಿರ್ಬೇಕು, ಏನ್ ಮಾಡ್ಬೇಕೋ ಅದೇ ಮಾಡ್ಬೇಕು, ಅಲ್ಲೇ ಇರ್ಬೇಕು. ಮರ್ಯಾದೆ ಕೊಟ್ವಿ ಅಂತ ತಲೆ ಮೇಲೆ ಕೂತ್ಕೊಳ್ಳೋಕ್ ಬಂದ್ರೆ ಹಾಕೊಳ್ಳೋ ಕಾಲಲ್ಲೇ ಹೂತಾಕ್ಬಿಡ್ತಾರೆ. ಅರಸ ಆಗಿರ್ಲಿ ಹಾಳಾಗಿರ್ಲಿ, ಒಂದ್ ಸತಿ ಗಂಟು ಬಿದ್ದ ಮೇಲೆ ನಂಟು ಕಾಯಮಗುಳಿಯುತ್ತೆ, ನಮಗ್ ಗೊತ್ತಿಲ್ಲದೇನೆ ಅಂಟ್ಕೊಂಡ್ಬಿಡುತ್ತೆ. ಈ ವಿಷಯನೆಲ್ಲ ನಿನ್ನ ಹತ್ರ ಯಾಕೆ ಹಂಚ್ಕೋತಾ ಇದ್ದೀನಿ ಅಂತ ನಿನಗೆ ಗೊತ್ತಾ ಪಾರ್ವತಿ? ಇಷ್ಟು ದಿನ ನನ್ನ ಮನ್ಸನ್ನು ಸುಡ್ತಿದ್ದ ಆ ವಿಷಯನ ನಾನು ಇವತ್ತು ಹೇಳ್ಕೊಳ್ಳಿಲ್ಲ. ಹೇಳ್ಬಿಡಿ, ತಪ್ಪಾಗತ್ತೆ. ನಿನ್ನ ಪಾರ್ವತಿ ಯಾಕಷ್ಟು ದೂರ ಹೋಗಿದ್ಯಾ? ನನ್ನ ನಿಮ್ಮ ನಡುವೆ ಈ ಅಂತರ ಇರ್ಲೇಬೇಕು. ಯಾಕೆ ಅಂದ್ರೆ ನೀವು ದಣಿಗಳು, ನಾನು ಆಳು. ಪಾರ್ವತಿ, ಬೆಸ್ಟ್ ಫ್ರೆಂಡ್ ಆಗಕ್ಕೆ ದಣಿ ಆಳು ಅನ್ನೋದು ಏನೂ ಇರೋದಿಲ್ಲ. ಭೂಮಿ ಮತ್ತೆ ಸೂರ್ಯನ ಮಧ್ಯೆ ತುಂಬಾ ಅಂತರ ಇದೆ, ಆದ್ರೂ ಒಂದ್ರ ಅವಶ್ಯಕತೆ ಇನ್ನೊಂದಕ್ಕೆ ಇದ್ದೇ ಇರುತ್ತೆ. ಹಾಗೇನೆ ನಾನು ಮತ್ತೆ ನೀನು ಪಾರ್ವತಿ, ನೀನ್ ಆಳು ನಾನ್ ಧಣಿ ಅನ್ನೋ ಭಾವನೆ ಹೋಗಿ ತುಂಬಾ ದಿನಗಳೇ ಆಗೋಯ್ತು. ನಮ್ಮಿಬ್ರು ಮಧ್ಯೆ ಇರೋದು ಅದನ್ನು ಮೀರಿದಂತಹ ಬಾಂಧವ್ಯ. ನನಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಯಾರು ಇಲ್ಲ, ನೀನೇ ನನ್ನ ಕ್ಲೋಸ್ ಫ್ರೆಂಡ್. ನಿನ್ನ ಹತ್ರ ಏನ್ ಬೇಕಾದ್ರೂ ಹೇಳ್ಕೋಬಹುದು ಅನ್ಸುತ್ತೆ, ಏನ್ ಬೇಕಾದ್ರೂ ಮಾತಾಡ್ಬೋದು ಅನ್ಸುತ್ತೆ, ನಿನ್ ಕಷ್ಟಕ್ಕೆ ಪೆನ್ ಕೊಡ್ಬೇಕು ಅನ್ಸುತ್ತೆ. ಅದಕ್ಕೆ ನೀ ನನಗೆ ತುಂಬಾ ಹತ್ತಿರವಾದ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಇದು ನಿಮ್ ದೊಡ್ಡತನ ದೊಡ್ಡ ಯಜಮಾನ್ರೆ, ಆಳ್ಗೆ ಈ ಸ್ಥಾನ ಕೊಟ್ಟಿದ್ದೀರಾ. ಬೆಸ್ಟ್ ಫ್ರೆಂಡ್ ಅಂದ್ಮೇಲೆ ಈ ತರ ಕೈ ಮುಗಿಯೋದು, ಕಣ್ಣೀರ್ ಹಾಕೋದು ಎಲ್ಲ ಬಂತು. ಇಲ್ಲಿ ಶೇಕೆಂಡ್ ಮಾಡು. ಕೈ ಹಿಡಿ ಪಾರ್ವತಿ. ನಾನ್ ನಿಮ್ ಕೈ ಹಿಡಿಯೋಷ್ಟು ದೊಡ್ಡೋಳಲ್ಲ, ನನ್ಗ ಆ ಯೋಗ್ಯತೆನೂ ಇಲ್ಲ ದೊಡ್ಡ ಯಜಮಾನ್ರೆ. ನಿಮ್ ಕೈ ಹಿಡಿಯೋ ಯೋಗ ಯಾರಿಗಿದೆಯೋ ಅವ್ರಿಗೆ ಆ ಸಂಪೂರ್ಣ ಹಕ್ಕಿದೆ. ಕ್ಷಮಿಸಿ ದೊಡ್ಡ ಯಜಮಾನ್ರೆ. ಅನುಷ್ಕಾ, ನಿಮ್ ಕೈ ಹಿಡಿಯೋ ಭಾಗ್ಯವಂತೆ. ಹಲೋ, ಓಕೆ. ಸರಿ ಪಾರ್ವತಿ, ನೀನು ಹೋಗಿ ಮದುವೆಗೆ ರೆಡಿ ಆಗು. ದೊಡ್ಡ ಯಜಮಾನ್ರೆ, ನಿಮ್ ದೊಡ್ಡತನಕ್ಕೆ, ನಿಮ್ ಘನತೆಗೆ, ನಿಮ್ ಗೌರವಕ್ಕೆ, ನಿಮ್ ರೂಪ ಗುಣಕ್ಕೆ ತಕ್ಕನಾದ ಹುಡುಗಿ ಸಿಕ್ಕಿದ್ರೆ ದೇವಸ್ಥಾನಕ್ಕೆ ಬಂದು ನಿಮ್ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀನಿ ಅಂತ ದೇವ್ರ ಹತ್ರ ಹರಕೆ ಹೊತ್ತಿದ್ದೆ. ಇವತ್ತ ಕಾಲ ಕೂಡ ಬಂದಿದೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಬಂದು ನನ್ನ ಜೊತೆ ಹರಕೆ ಪೂರೈಸ್ತೀರಾ? ಪಾರ್ವತಿ, ನನಗೋಸ್ಕರ ನೀನ್ ಹರಕೆ ಕಟ್ಕೊಂಡಿದ್ಯಾ? ನನಗೆ ನೀವು ಕೊಟ್ಟಿರೋ ವರಗಳ ಮುಂದೆ ಇದೊಂದು ಚಿಕ್ಕ ಅಳಿಲ್ ಸೇವೆ ದೊಡ್ಡ ಯಜಮಾನ್ರೆ.
ಇದನ್ನ ಮತ್ತೊಂದಿನ ಮಾಡಬಹುದಿತ್ತಲ್ಲ ಪಾರ್ವತಿ, ಇವತ್ತು ನಿನ್ನ ಮದುವೆ. ಆ ಮತ್ತೊಂದಿನ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಮದುವೆ ಆಗಿ ಹೋದ್ಮೇಲೆ ಈ ಹರಕೆ ಹಾಗೆ ಉಳಿದ್ಬಿಡಬಾರ್ದು ದೊಡ್ಡ ಯಜಮಾನ್ರೆ. ಒಂದ್ 10 ನಿಮಿಷ ಅಷ್ಟೇ, ದೇವ್ರಿಗೆ ಅರ್ಚನೆ ಮಾಡಿಸ್ ಬಂದ್ಬಿಡೋಣ, ನನ್ನ ಮನಸ್ಸಿಗೂ ನಿರಾಳ ಆಗುತ್ತೆ. ಅದರಿಂದ ನಿನ್ ಮನ್ಸ್ ಹಗುರ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಬರ್ತೀನಿ. ನಡಿ ಹೋಗೋಣ. ಸರಿ ಬನ್ನಿ ಹೋಗೋಣ. ದೊಡ್ಡಮಾನ್ರೆ, ಅಯ್ಯೋ ಈ ದೊಡ್ಡಮಾನ್ರು ಎಲ್ಲಿ ಹೋದ್ರು? ಈ ಭಾಷೆ ಕೊಟ್ಟದ್ದು ಮರ್ತು ಬಿಡ್ಬೇಡ, ನಿಂಗ ಮದುವೆ ಆದ್ಮೇಲೆ ಈ ಅಜ್ಜಿ ಆಸೆ ಪೂರೈಸಲೇಬೇಕು. ಮದುವೆ ಆದ್ಮೇಲೆ ನೀನು ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು ಬಿಟ್ಟು ನಿನ್ನ ಗಂಡನ ಕರ್ಕೊಂಡು ಬರೋಕೆ ಬಿಟ್ಟಿದ್ಯಾ? ಎಷ್ಟೋ ವರ್ಷಗಳಿಂದ ಇಲ್ಲಿ ಅಂಗಡಿ ಹಾಕಿದ್ದೀನಿ, ಆದರೆ ಈ ದೇವ್ರ ಮುಂದೆ ನಿಂತು ದರ್ಶನ ಪಡೆಯೋ ಭಾಗ್ಯ ನಂಗೆ ಹೆಚ್ಚು ಸಿಕ್ಕಲೇ ಇಲ್ಲ. ಮೆಟ್ಲು ಹತ್ತಿ ಬರೋದಕ್ಕೆ ನಂಗೆ ಏನೇನೂ ಶಕ್ತಿ ಇಲ್ಲ. ಆದ್ರೆ ಏನಂತೆ, ನಾನು ಕಟ್ಟಿದ ಹೂವಿನ ಹಾರ ಆ ದೇವರಿಗೆ ತಾನೇ ಅರ್ಪಣೆ ಆಗೋದು, ಅದೇ ಅದೇ ನನ್ನ ಸೌಭಾಗ್ಯ ಅದೃಷ್ಟ. ಇವಳಂದ್ರೆ ನಂಗೆ ತುಂಬ ಮುದ್ದು, ಇವಳು ನನ್ನ ಮೊಮ್ಮಗಳು. ಇವಳು ಇವಳ ತರನೇ ನನ್ನ ಮೊಮ್ಮಗಳು. ಯಾರು ಹಡಿದ್ರೋ ಈ ಪುಣ್ಯದ ಗಿತ್ತಿನ ಎಲ್ಲ ಕಡೆ ಸಂತೋಷ ಹರಡ್ತಾಳೆ. ಇವಳಿಗೆ ತಕ್ಕ ಗಂಡ ಸಿಗಲಿ ಅಂತ ನಾನೇ ಆ ದೇವ್ರ ಹತ್ರ ಎಷ್ಟೋ ಸಲ ಬೇಡ್ಕೊಂಡಿದ್ದೀನಿ. ಕೂಸೆ, ನಿಂಗೆ ತಕ್ಕ ಗಂಡನೇ ಸಿಕ್ಕಿದ ಅನ್ಕಣಮ್ಮ. ನಿಮ್ಮಿಬ್ಬರು ಒಳ್ಳೆ ಗುಣ ತುಂಬ ಹೊಂದುತ್ತೆ, ಒಬ್ರಿಗೊಬ್ರು ಆಸರೆಯಾಗಿ ಒಳ್ಳೆ ಜೀವನ ನಡೆಸಿ. ಮನಸ್ಸು ಪ್ರೀತಿ ಎಲ್ಲ ಸಮನಾಗಿರಲಿ, ಆಗಲೇ ಬದುಕಿನ ಬೆಲೆ ಗೊತ್ತಾಗೋದು, ಜೀವನ ಜೇನು ಸವಿದಂತಾಗೋದು. 100 ಕಾಲ ಚೆನ್ನಾಗಿ ಬಾಳಿ. ಈಗಪ್ಪ ತಕೋ. ಇದ್ಯಾಕಜ್ಜಿ? ಹೇಳ್ತೀನಿ ತಕೋ. ಈ ಕಾಸ್ನ ನಮ್ಮ ಹುಡುಗಿ ಹೆಸರು ಹೇಳಿ ಹುಂಡಿಗೆ ಹಾಕ್ಬಿಡು. ಅಜ್ಜಿ, ನೀವು ದುಡ್ತಿರೋ ದುಡ್ಡು ಕೊಡ್ತಾ ಇದ್ದೀರಾ, ಈ ದುಡ್ಡನ್ನ ಸಂಪಾದನೆ ಮಾಡಕ್ಕೆ ನೀವು ಸಂಜೆವರೆಗೂ ದುಡಿಬೇಕಲ್ವಾ? ಸಂಬಂಧಗಳನ್ನ ದುಡ್ಡಿಂದ ಅಳಿಬಾರ್ದು ಕಣಪ್ಪ. ಜೀವನದಲ್ಲಿ ದುಡ್ಡು ಬರುತ್ತೆ ಹೋಗುತ್ತೆ, ಆದ್ರೆ ಜೀವಕ್ಕೆ ಜೀವ ಕೊಡೋ ಇಂಥ ಹುಡುಗಿ ಸಿಗ್ತಾಳೇನಪ್ಪ.
ಇವಳಿಗೆ ನೂರಲ್ಲ ಕೋಟಿ ಕೊಟ್ಟರು ಕಡಿಮೆನೆ. ಹುಂಡಿಗೆ ಹಾಕಿ ಇವಳು ಪರವಾಗಿ ಬೇಡ್ಕೊ, ನಾನು ಬರ್ತೀನಿ. ಮಾಮ, ನನಗೋಸ್ಕರನೇ ಕಾಯ್ತಿರೋ ಥರ ಇದೆ. ನಾನು ಈ ಜ್ಯೂಸ್ನ ಕೊಟ್ಟು ಅವನ ಪ್ರೀತಿನ ಪಡ್ಕೋಬೇಕು. ಆದಿ ಮಾಮ, ನಿನ್ನ ಮೇಲಿರೋ ಪ್ರೀತಿ, ಒಲ್ವು, ಆಸೆ ಇವೆಲ್ಲದನ್ನು ನನ್ನ ಹಾರ್ಟು ಅನ್ನೋ ಮಿಕ್ಸಿಯಲ್ಲಿ ಗರ್ರ ಅಂತ ಮಿಕ್ಸ್ ಮಾಡಿ ನಿಂಬೆಹಣ್ಣು ಜ್ಯೂಸ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದನ್ನು ರಪ್ಪ ಅಂತ ತೊಗೊಂಡು ಗುಳುಮ್ ಅಂತ ಗುಟುಕ್ಸ್ಬಿಡು, ನೇರ ನಿನ್ನ ಹಾರ್ಟಿಗೆ ಹೋಗಿ ನನ್ನ ಮೇಲೆ ಪ್ರೀತಿ ಮೂಡುತ್ತೆ. ತಗೋ ಮಾಮ, ತಗೋ. ಕನಸು ಅರ್ಧಕ್ಕೆ ಮುರಿದೋಯ್ತು ಅಂತ ಬೇಜಾರಾಗ್ತಿದ್ಯಾ? ಕೆಲವು ಕನಸುಗಳು ಅರ್ಧಂಬರ್ಧ ಬಿದ್ದು ಮರ್ತು ಹೋಗೋದೇ ಒಳ್ಳೇದು. ನನ್ಸು ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟರೆ ಮನಸ್ಸಿಗೂ ದೇಹಕ್ಕೂ ಹಾನಿಕಾರಕ. ಏಯ್, ಕನಸು ನಂದು, ಅದನ್ನ ನನ್ಸು ಮಾಡ್ಕೊಳ್ಳೋ ತಾಕತ್ ನಂದು. ಅದನ್ನ ತಡೆಯೋ ಶಕ್ತಿ ಇದೆಯೋ ಇಲ್ವೋ ಅಂತ ಜನರು ತಿಳ್ಕೊಂಡ್ರೆ ಒಳ್ಳೇದು. ನಾವೊಂಥರ ಗೂಳಿ ಇದ್ದಂಗೆ ನುಗ್ತಾ ಇರ್ತೀವಿ, ಎದುರುಗಡೆ ಯಾರೇ ಇದ್ರು ಸರಿ ನುಗ್ಕೊಂಡು ಹೋಗ್ತಾ ಇರೋದೆ. ಆಹಾಹಾಹಾ, ಏನ್ ಈ ರೇಂಜಿಗೆ ಹೆವಿ ಡೈಲಾಗ್ ಬಿಡ್ತಾ ಇದ್ದಾಳಲ್ಲಪ್ಪ. ಲವ್ ಅಲ್ಲಿ ಬಿದ್ದು ಮುಳುಗಿ ಈಜಿ ಉರುಳಾಡ್ತಿದ್ದಾಳೆ ಅನ್ಸುತ್ತೆ. ಹೊಡಿ ಹೊಡಿ, ಚೆನ್ನಾಗಿ ಡೈಲಾಗ್ ಹೊಡಿ. ಉಮಾ, ಏನ್ ನಡೀತಾ ಇದೆ ಇಲ್ಲಿ? ಆದಿ ಮಾಮನ್ ತುಟ್ಟಿ ಒಣಗಿತ್ತು, ಅದಕ್ಕೆ ಜ್ಯೂಸ್ ಮಾಡ್ಕೊಂಡು ತಗೊಂಡ್ ಬಂದೆ. ಮಿತಿ ಮೀರಿ ಅತಿಯಾಗಿ ಮಾತಾಡ್ತಿರೋದು ಇವ್ರು, ನಾವು ಬಿಟ್ಬಿಡ್ತೀವಾ? ಅದಕ್ಕೆ ರಿವರ್ಸ್ ಗೇರ್ ಅಲ್ಲಿ ಹಾಕೊಂಡು ವಾಪಸ್ ಕೊಟ್ಟೆ. ಹೌದು, ನಾನ್ ಇವ್ರಿಗೆ ಹೇಳಿದ್ರೆ ನೀವ್ಯಾಕೆ ಇಷ್ಟೊಂದು ಹುರ್ಕೊಂಡು ಮಾತಾಡ್ತಿದ್ದೀರಾ? ಹಿಮಾಕು, ಈ ಗತ್ತನ್ನೆಲ್ಲ ನಿಮ್ಮ ಏರಿಯಾದಲ್ಲಿ ಇಟ್ಕೋ, ಇದು ನಮ್ಮ ಏರಿಯಾ. ಇಲ್ಲಿ ಕೈ ಎತ್ತೋದು ಕೈ ಮುಗಿಯೋದಕ್ಕೆ, ಕಾಲ್ ಎತ್ತೋದು ಓಟ ಕೀಳೋದಕ್ಕೆ. ಅವಳು ನಮ್ಮ ಅಣ್ಣನ ಮಗಳು, ಅವಳ ಮೇಲೆ ಕೈ ಮಾಡೋದಕ್ಕೆ ಬರ್ತೀಯಾ? ನಿನ್ನ ಕೈನ ಮುರಿದು ಅಹಂಕಾರದ ಸಮೇತ ನಿನ್ನ ಮನೆಗೆ ಪಾರ್ಸಲ್ ಮಾಡಬೇಕಾಗತ್ತೆ. ನಾಲ್ಗೆ ತುಂಬಾ ಚೂಪಾಗಿದೆ ಅಂತ ಮಾತಲ್ಲಿ ಚುಚ್ಚೋಕ್ ಬಂದ್ರೆ ಹೆದ್ರಿ ಹಿಂಜರಿಯೋ ಹೇಳಿ ನಾನಲ್ಲ. ಕುನ್ನಿಗಳು ಕುಯಿ ಅಂದ ತಕ್ಷಣ ಓಡೋಗ್ತೀನಿ ಅಂದ್ಕೊಂಡ್ರೆ ಅದು ನಿಮ್ ಭ್ರಮೆ. ಈಗ ನನ್ನ ಕೈ ಬಿಟ್ಟರೆ ಬದುಕೋತೀರಾ? ಈಗ ನಿನ್ ಕೈ ಎತ್ತು ಅಂತದ್ದು ಏನಂದ್ಲ ಅವಳು? ನನಗೇನಾದ್ರು ಅಂದಿದ್ರೆ ನಾಯಿ ಬೊಗಳುತ್ತಿದೆ, ಕಲ್ಲಲ್ಲಿ ಹೊಡಿಯೋದ್ ಬೇಡ ಅಂತ ಸುಮ್ಮನಾಗ್ತಿದ್ದೆ. ಆದ್ರೆ ಅದೇ ನಾಯಿ ಅಖಿಲ ಆಂಟಿ ಕಡೆಗೆ ತಿರುಗಿ ಗುರ್ರ ಅಂದ್ರೆ ಕಲ್ಲಲ್ಲ ಗುಂಡೇಟ್ ಹೊಡಿಬೇಕಾಗುತ್ತೆ. ನಾಯಿಗೆ ಅಂದ್ರೆ ಚೆನ್ನಾಗಿರಲ್ಲ. ಏಯ್, ಮುಚ್ಚು ಬಾಯಿ, ಮುಚ್ಚು ಬಾಯಿ, ಮುಚ್ಚು ಬಾಯಿ.
ನನಿಗಂದೆ ಬದುಕೊಂಡೆ. ಆದ್ರೆ ಅಖಿಲ ಆಂಟಿಗ್ ತಿರುಗ್ ಮಾತಾಡೋ ಧೈರ್ಯ ಮಾಡಿದ್ರೆ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಪಾರ್ವತಿ, ಸರಿಗಲ್ಲೇನಿದೆ ಪಾರ್ವತಿ? ಏನಿಲ್ಲ ದೊಡ್ಡ ಯಜಮಾನ್ರೆ. ಪಾರ್ವತಿ, ಕಣ್ಣಿಗೆ ಕಾಣ್ತಾ ಇರೋದನ್ನ ಕೇಳ್ತಾ ಇದ್ದೀನಿ. ಚಿಕ್ಕಕೊಡುವಂತದ್ದು ಏನಿದೆ? ಏನಿಲ್ಲ ದೊಡ್ಡ ಯಜಮಾನ್ರೆ. ತೋರ್ಸು ಪಾರ್ವತಿ. ಪಾರ್ವತಿ, ಸರ್ಗಲ್ ಇಷ್ಟೊಂದು ಹಣ ಮುಚ್ಚಿಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಮನೆ ಅಳಿಯನಿಗೆ ಕೊಡ್ಬೇಕು ಅಂತ ಅಪ್ಪ ಕೂಡಿಟ್ಟಿರೋ ಹಣ ದೊಡ್ಡ ಯಜಮಾನ್ರೆ. ವರನಿಗೆ ಕೊಡೋದಿಕ್ಕೆ ಅಂತ ನಮ್ ಹತ್ರ ಹೆಚ್ಚಿಗೆ ದುಡ್ಡಿಲ್ಲ. ಇದನ್ನ ಅವ್ರ ಕೈಯಾರೆ ಅವ್ರ ಅಳಿಯಂಗೆ ಕೊಡ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಹರೀಶ್ ಅವ್ರು ಮುಜುಗರ ಪಡ್ತಾರೆ ಅಂತ ನನ್ ಕೈಲೇ ಕೊಟ್ ಕಳ್ಸಿದ್ರು ದೊಡ್ಡ ಯಜಮಾನ್ರೆ. ಇದು ಪ್ರತಿಯೊಬ್ಬ ತಂದೆ ಆಸೆ ಆಗಿರುತ್ತೆ. ಸಾರ್ಥಿಗೂ ಅದೇ ಆಸೆ ಇದೆ. ಅವ್ರ ಮುಗ್ಧತೆಗೆ ನಾನು ಇವತ್ತು ಸೋತ್ ಹೋದೆ. ನಾನು ನಿನ್ ಜೊತೆ ಬರ್ತೀನಿ, ಪ್ರೀತಿಯಿಂದ ಈ ಹುಡುಗರ ಕೊಡೋಣ ಬಾ. ಮಧುಮಗ ರೆಡಿನಾ? ಎಸ್ ಸರ್. ಹರೀಶ್, ಆರ್ ಯು ಎಕ್ಸೈಟೆಡ್? ಎಸ್. ಹಾಗೆ ಸ್ವಲ್ಪ ಭಯನೂ ಆಗ್ತಾ ಇದೆ. ಭಯ ಯಾಕೆ ಹರೀಶ್? ಮುಂದೆ ಜೀವನ ಹೇಗೋ, ಪಾರ್ವತಿ ಯಾವ ಬದುಕುಗಾರ್ಹಳೋ, ಆ ಬದುಕು ನನ್ನ ಕೈಲಿ ಕಟ್ಕೊಡಕ್ಕಾಗುತ್ತೋ ಇಲ್ವೋ ಅಂತ ಭಯ ಸರ್. ನಿಮ್ಮ ಆ ಭಯನ ಸ್ವಲ್ಪ ಕಮ್ಮಿ ಮಾಡೋದಕ್ಕೆ ನಮ್ಮ ಪಾರ್ವತಿ ನಿಮಗೆ ಗಿಫ್ಟ್ ತಗೊಂಬಂದಿದ್ದಾಳೆ, ನೀವು ಅದನ್ನು ತಗೋಬೇಕು. ಗಿಫ್ಟಾ? ಏನ್ ಪಾರ್ವತಿ? ಪಾರ್ವತಿ ಕೊಡು. ಇದೇನಿದು ಇಷ್ಟೊಂದು ದುಡ್ಡಿದೆ? ನನಗೆ ದುಡ್ಡು ಬೇಡ. ನನಗೆ ದುಡ್ಡಿನ ಅವಶ್ಯಕತೆ ಇದ್ರೂ ಪರವಾಗಿಲ್ಲ, ನಾನು ದುಡ್ಡು ಸಂಭಾಳಿಸ್ತೀನಿ. ಮದುವೆ ಆಗೋ ಹೆಣ್ಣತ್ರ ಈ ತರ ದುಡ್ಡಿಸ್ಕೊಳೋದು ಅಪರಾಧ. ಹರೀಶ್, ನಿಮ್ಗೆ ದುಡಿಯೋಕ್ಕಾಗಲ್ಲ ಅಂತ ಈ ದುಡ್ಡನ್ನ ಕೊಡ್ತಾ ಇರೋದಲ್ಲ. ಇದು ವರದಕ್ಷಿಣೆನೂ ಅಲ್ಲ, ಹಣನ ಕೇಳಿ ಪಡೆಯೋದು ಅಪರಾಧ. ಹರೀಶ್, ಒಂದು ಹೆಣ್ಣಿನ ತಂದೆ ತಾಯಿ ಅವಳ ಬಗ್ಗೆ ಕೋಟಿ ಕೋಟಿ ಕನಸುಗಳನ್ನ ಕಟ್ಕೊಂಡಿರ್ತಾರೆ, ಅವಳು ಏಳಿಗೆ ಆಸೆ ಪಡ್ತಾರೆ. ಮಗಳು ಮದುವೆ ವಯಸ್ಸಿಗೆ ಬಂದ್ಮೇಲೆ ಅವಳನ್ನ ಒಳ್ಳೆ ಮನೆಗೆ ಸೇರಿಸ್ಬೇಕು ಅಂತ ಹಗಲು ರಾತ್ರಿ ದುಡಿತಾರೆ. ಹಾಗೆ ದುಡ್ದಿದ್ದ ದುಡ್ಡಲ್ಲಿ ಕೈಲಾದಷ್ಟು ಕೂಡಿಟ್ಟು ಅವಳು ಸೇರಬೇಕಾಗಿರೋ ಮನೆಗೆ ಉಡುಗೊರೆ ಹಾಕಿ ಕೊಡ್ತಾರೆ. ಇದು ವರದಕ್ಷಿಣೆ ಅಲ್ಲ, ನಿಮಗೆ ಪ್ರೀತಿ ಗೌರವದಿಂದ ಕೊಡ್ತಾ ಇರೋ ಕಾಣಿಕೆ. ಅವ್ರ ಮಗಳಿಗೆ ಅವ್ರು ಕೊಡ್ತಾ ಇರೋ ಉಡುಗೊರೆ. ಇದರಿಂದ ನಿಮ್ಗೆ ಉಪಯೋಗ ಆಗ್ಬೋದು. ಬೇಡ ಅಂತ ಹೇಳಿ ಪಾರ್ವತಿಯವ್ರ ತಂದೆ ಶ್ರಮಕ್ಕೆ ಬೆಲೆ ಕೊಡದೆ ಹೋಗ್ಬಿಡಿ ಸರ್. ಆದ್ರೂ ಇದೆಲ್ಲ ಅಪ್ಪನೇ ಬಂದ್ ಕೊಡ್ತಾ ಇದ್ರು. ಆದ್ರೆ ಹಣ ಕಮ್ಮಿ ಇದೆ ಅಂತ ಮುಜುಗರ ಪಟ್ರು. ಚೆಚ್ಚೆ, ನಾನು ಇದ್ರ ಬಗ್ಗೆ ಅವ್ರ ಹತ್ರ ಮಾತು ಆಡಿಲ್ಲ, ಇದೆಲ್ಲ ಯಾಕೆ? ದಯವಿಟ್ಟು ಬಲವಂತ ಮಾಡಬೇಡಿ.
ಬೇಡ ಅಂತ ಹೇಳಿ ಪಾರ್ವತಿ ಮನಸ್ಸು ನೋವು ಮಾಡಬೇಡಿ ಹರೀಶ್, ತಗೊಳ್ಳಿ. ಸರಿ ಸರ್. ಸರ್, ಈ ದುಡ್ಡು ನಂದಲ್ಲ, ಇದನ್ನ ಪಾರ್ವತಿ ಹೆಸರಲ್ಲಿ ಬ್ಯಾಂಕ್ಗೆ ಹಾಕ್ತೀನಿ. ಇದನ್ನ ಅವಳು ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ನನ್ನ ದೃಷ್ಟಿಯಲ್ಲಿ ನಾವಿಬ್ರು ಸರಿ ಸಮಾನ ಸರ್.